Hi, welcome back to Sinchana Iskoda's YouTube channel. Please like, share and subscribe to my YouTube channel. Ivattin recipe en gotha capsicum alli enen maadirthivi capsicum alli capsicum bath maadirthivi capsicum koot maadirthivi capsicum stuffed maadirthivi innen maadabodu adre naan ivattu torustiradin gotha tasty age capsicum palya heg maadodu anta torustidini actually idu nan colleagues ig thumba ishta yavaglo kelta irthare adanu heg maadidini anta anbittu ivattu torustini bani first as usual gas on maadkondu ondu baandle idkonbittu adakke oggarane items hakkobeku enenu first sasve जीरिगे इदक्के स्पेशल इंग्रेडिएंट एनु गोत्ता सोंपिन काळु इदु ओळ्ळे फ्लेवर कोडुत्ते एक्चुअली तुंबा चेन्नागि फ्लेवर कोडुत्ते सोंपिन काळु पल्येगळिगे हाकि नोडि सोंपिन काळु याव तर टेस्ट कोडुत्ते अंत नेक्स्ट नानु इल्लि टू आनियन्स ना स्माल साइज़ अल्लि कट माडि इट्कोंबिट्टिद्दे आ आनियन्स ना हाक्कोत्ता इदीनि हाक्कोंबिट्टु नीटागि ओंदसल ಏನ್ ಮಾಡ್ಕೋಬೇಕು ಸಾಲ್ಟ್ ಮಾಡ್ಕೋಬೇಕು ಯಾವಾಗಲೂ ಹೇಳ್ತಾರೆ ಯಾವಾಗಲೂ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಅಂತೀರಾ ಗ್ಯಾಸ್ ಯಾವಾಗ ಆನ್ ಮಾಡ್ತೀರಾ ಅಂತ ಅದಕ್ಕೆ ಇವತ್ತು ಏನ್ ಮಾಡಿದೀನಿ ವಿಡಿಯೋದಲ್ಲಿ ಅಂದ್ರೆ ಫಸ್ಟ್ ಇಂದನೆ ಗ್ಯಾಸ್ ಅನ್ನು ಆನ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡಿದೀನಿ ಓಕೆ ಓಕೆನಾ ಇದಾದ್ಮೇಲೆ ಸ್ವಲ್ಪ ಆನಿಯನ್ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ನಾನು ಇದಕ್ಕೆ 2 ಮೀಡಿಯಂ ಸೈಜ್ಡ್ ಟೊಮ್ಯಾಟೊ ಚಾಪ್ಡ್ ಟೊಮ್ಯಾಟೊನ ಹಾಕೊಂಡೆ ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಂಡೆ ಹಾಗೆ ಸ್ವಲ್ಪ ಟರ್ಮರಿಕ್ ಹಾಕೊಂಡೆ ನಾನು ಹೇಳಿದೆ ಟೊಮ್ಯಾಟೊ ಹಾಕೊಂಡ ತಕ್ಷಣ ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಸಾಲ್ಟ್ ಮತ್ತೆ ಟರ್ಮರಿಕ್ ಹಾಕೋಬೇಕು ಆಗ ಏನಾಗುತ್ತೆ ಟೊಮ್ಯಾಟೊ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗೋದಿಲ್ಲ ಅದು ಬಾಯ್ಲ್ ಆಗೋದಕ್ಕೆ ಬೇಗ ನಾವು ನಾರ್ಮಲಾಗಿ ಒಂದು 5 ಮಿನಿಟ್ಸ್ ಅಲ್ಲ ಆದರೆ ಇದು ಒಂದು 2 ಮಿನಿಟ್ಸ್ ಅಲ್ಲಿ ಆಗುತ್ತೆ ನೆಕ್ಸ್ಟ್ ಸ್ವಲ್ಪ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಆಗ ಕೂಡ ಟೊಮ್ಯಾಟೊ ಬೇಗ ಸ್ಮೂತ್ ಆಗುತ್ತೆ ಹಾಗಾಗಿ ನೋಡಿ ನೆಕ್ಸ್ಟ್ ಒಂದ್ಸಲ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಗೊಜ್ಜು ಥರನೇ ಕಾಣ್ತಾ ಇದೆ ಇವಾಗಲೇ ನೀಟಾಗಿ ಒಂದ್ಸಲ ಸಾಲ್ಟ್ ಮಾಡ್ಕೋಬೇಕು ನೀಟಾಗಿ ಸಾಲ್ಟ್ ಮಾಡಿಕೊಂಡ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಏನಿದಕ್ಕೆ ಕ್ಯಾಪ್ಸಿಕಮ್ ನಾನಿಲ್ಲಿ 2 ಕ್ಯಾಪ್ಸಿಕಮ್ನ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಏನಿಲ್ಲ ಪಟಾಪಟ್ ಅಂತ ಮಾಡ್ಬೋದು ಇದು ಹೆಚ್ಚಿಟ್ಕೊಂಬಿಟ್ರೆ ಏನು ಮಸಾಲೆ ರುಬ್ಕೊಳ್ಳೋದೂ ಇಲ್ಲ ತೊಗೊಬರೋದಿಲ್ಲ ಇದು ತೊಗೊಬರೋದಿಲ್ಲ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಈರುಳ್ಳಿ ಮನೇಲಿ ಇದ್ದುಬಿಟ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಯಾವಾಗಲೂ ನಾವೇನು ಮಾಡಿರ್ತೀವಿ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಏನಾದ್ರು ಮಾಡಿರ್ತೀವಿ ಕ್ಯಾಪ್ಸಿಕಮ್ನೇ ಅದ್ರ ಜೊತೆಗಾದರೂ ಸೇರಿಸ್ಕೊತೀವಿ ಆದರೆ ಕ್ಯಾಪ್ಸಿಕಮ್ನೇ ಮೇನ್ ಇಂಗ್ರೀಡಿಯೆಂಟ್ ಆಗಿ ಇಟ್ಕೊಂಡು ಮಾಡಿರೋದಿಲ್ಲ ಸೊ ಇದ್ರದ್ದೇನು ಕ್ಯಾಪ್ಸಿಕಮ್ನೇ ಮೇನ್ ಇಂಗ್ರೀಡಿಯೆಂಟ್ ಆಗಿ ಇಟ್ಕೊಂಡ್ಬಿಟ್ಟು ನಾನು ಇವತ್ತು ಪಲ್ಯ ಮಾಡಿದ್ದೀನಿ ಚಪಾತಿಗೆ ಪೂರಿಗೆ ಅಂತೂ ಆಸಮ್ ಸಖತ್ತಾಗಿರುತ್ತೆ ನೋಡಿ ಇದಕ್ಕೆ ನಾನೀಗ ಒಂದು ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ಯೂಶ್ವಲಿ ಪಲ್ಯಸ್ಗಳನ್ನು ಸ್ವಲ್ಪ ಗ್ರೇವಿ ಟೈಪ್ ಪಲ್ಯ ಮಾಡ್ಕೋತೀನಿ ನಾನು ಡ್ರೈ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ನೀರು ಇರಬೇಕು ಆವಾಗಲೇ ಚೆನ್ನಾಗುತ್ತೆ ಮತ್ತು ಕ್ವಾಂಟಿಟಿನೂ ಕೂಡ ಜಾಸ್ತಿ ಆಗುತ್ತೆ ನಾವು ಯಾವಾಗ ನೀರು ಹಾಕಿ ಮಾಡ್ತೀವಲ್ಲ ಕ್ವಾಂಟಿಟಿ ಚೂರು ಜಾಸ್ತಿ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ 2 ಸ್ಪೂನ್ಸಷ್ಟು ಕೋರಿಯಾಂಡರು 1 ಸ್ಪೂನಷ್ಟು ಚಿಲ್ಲಿ ಹಾಕಿನೇ ನನ್ನ ಮೇನ್ ಇಂಗ್ರೀಡಿಯೆಂಟ್ ತೇಜು ಮಸಾಲನ 3 ಸ್ಪೂನ್ಸಷ್ಟು ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲೆ ಹಾಕ್ಕೊಂಡಾದಮೇಲೆ ಮ್ಯಾಗಿ ಮ್ಯಾಜಿಕ್ ಮಸಾಲೆ ಆ್ಯಕ್ಚುಲಿ ಇದು ಕರಿಗಳಿಗೆ ಗ್ರೇವೀಸ್ಗಳಿಗೆ ಮ್ಯಾಗಿ ಮ್ಯಾಜಿಕ್ ಮಸಾಲೆ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಬೇರೆ ಲೆವೆಲಿಗೆ ತೊಗೊಂಡೋಗ್ಬಿಡತ್ತೆ ಇದನ್ನು ಹಾಕೋ ತಕ್ಷಣ ಇದೊಂದು ಆ್ಯಡ್ ಮಾಡಿದ ತಕ್ಷಣ ಬೇರೆ ಲೆವೆಲ್ಗೆ ಹೋಗ್ಬಿಡತ್ತೆ ಪಲ್ಯ ನೀಟಾಗಿ ಸಾಲ್ಟ್ ಮಾಡಿಕೊಂಡೆ ನೋಡಿ ನೀಟಾಗಿ ಮಿಕ್ಸ್ ಆಗಬೇಕು ಅದೆಲ್ಲದು ಹಸಿ ವಾಸನೆ ಏನಿರುತ್ತೆ ಹಸಿ ಸ್ಮೆಲ್ಲು ರಾ ಸ್ಮೆಲ್ ಏನಿರುತ್ತೆ ಈ ಪೌಡರ್ಸ್ಗಳಿಂದು ಆ ಪೌಡರ್ಸಿಂದು ರಾ ಸ್ಮೆಲ್ಸ್ಗಳೆಲ್ಲ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಸಾಲ್ಟ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಸ್ಮೆಲ್ಲೇ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವುಗಳೆಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಬೇಕು ಹೌದು ಸಿಂಚನ ಹೇಳಿದ್ದು ಕರೆಕ್ಟು ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಾಗತ್ತೆ ಪಲ್ಯ ಅಂತ ಹೇಳ್ತೀರಾ ಕ್ಯಾಪ್ಸಿಕಮ್ ಗೊಜ್ಜು ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಟೊಮ್ಯಾಟೊ ಗೊಜ್ಜು ಅಂತಲೇ ಹೇಳ್ಬೋದು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಯಾಕಂದರೆ ನಾನು ಡ್ರೈ ಅನ್ನಿಸ್ತು ನಾನು ಹೇಳಿದೆ ನಾನು ಡ್ರೈ ತಿನ್ನಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ ಈಗ ನೋಡಿ ಇದಕ್ಕೆ ನಾನು ತುರ್ದಿಟ್ಕೊಂಡಿರುವಂತಹ ಕಾಯ್ತುರಿ ನೀವು ಇನ್ಸ್ಟೆಂಟಾಗಾದರೂ ತುರ್ದಿಟ್ಕೋಬೋದು ನಮ್ಮ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂಶ್ವಲಿ ನಾವು ಕಾಯಿ ಒಡೆದ ತಕ್ಷಣವೇ ಅಷ್ಟು ಕಾಯಿನ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀವಿ ಅವಾಗೇನು ಪ್ರತಿ ಸಲನೂ ಏನಾದರೂ ಮಾಡಬೇಕಂದಾಗ ಕಾಯಿ ತುರಿಯುವಂಥ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗಲ್ಲ ಹಾಗೆ ಇಮಿಡಿಯೇಟಾಗಿ ಕಾಯಿ ತುರಿ ಫ್ರಿಜ್ಜಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀವಿ ನಮಗೆ ಯಾವಾಗ ಯಾವಾಗ ಬೇಕು ಚಟ್ನಿಗೆ ಬೇಕಾ ಕಾಯಿ ತುರಿದಿದ್ದ ಕಾಯಿ ಇರುತ್ತಲ್ಲ ತೊಗೊಳ್ಳೋದು ಚಟ್ನಿ ಹಾಕೋದು ಪಲ್ಯಕ್ಕೆ ಹಾಕ್ಬೇಕಾ ತುರಿದಿದ್ದ ಕಾಯಿ ಇರುತ್ತೆ ತೊಗೊಳ್ಳೋದು ಹಾಕೊಳ್ಳೋದು ಸಾಂಬಾರು ಮಾಡಬೇಕಾ ತುರಿದಿದ್ದ ಕಾಯಿ ಇರುತ್ತೆ ತೊಗೊಳ್ಳೋದು ಮಿಕ್ಸಿ ಮಾಡೋದು ಸೊ ಇವೆಲ್ಲ ಟಿಪ್ಸ್ಗಳು ನಾವು ಯಾವಾಗ ಫ್ರೀ ಇರ್ತೀವಿ ಫ್ರೀ ಇದ್ದಾಗೆಲ್ಲ ಈಗ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಳ್ಳೋದಿರ್ಬೋದು ಇಲ್ಲ ಅಂತೇಳಿದ್ರೆ ಈ ಥರ ಕಾಯಿ ತುರಿದಿಟ್ಕೊಳ್ಳೋದಿರ್ಬೋದು ಇವೆಲ್ಲ ಏನು ನಮಗೆ ಟೈಮನ್ನು ಸೇವ್ ಮಾಡುತ್ತೆ ನೋಡಿ ರೆಡಿ ಟಂಟಡ